ರಿಷಭ್, ಅಂದ್ರೆ ಈ ದೈವ ಅಥವಾ ಭೂತಕೋಲ ಈ ತರದ ಪಾತ್ರಗಳನ್ನ ಸಾಮಾನ್ಯ ಕಾಲೇಜುಗಳಲ್ಲಿ ಅಂದ್ರೆ ಸುಮ್ಮನೆ ಪರ್ಫಾರ್ಮೆನ್ಸ್ಗೋಸ್ಕರ ಮಾಡಿದ ಸಂದರ್ಭದಲ್ಲಿ ಕೆಲವೊಂದು ಸಮಸ್ಯೆಗಳಾದಂತಹ ಉದಾಹರಣೆಗಳು ಕೂಡ ನಾವು ಕೇಳಿದ್ದೀವಿ. ಹಾಗೆ ನೀವು ಈ ಪಾತ್ರ ಮಾಡಬೇಕು ಅಂತ ಬಂದಾಗ ನೀವು ಹೇಗೆ ಇದನ್ನ ರೆಡಿ ಆದ್ರಿ, ಅಂದ್ರೆ ನೀವು ಹೋಗಿ ಎಲ್ಲರೂ ದೈವ ಹತ್ರ ಕೇಳ್ಕೊಳ್ಳುವಂಥದ್ದು ಅಥವಾ ಈ ಥರದ್ದು ಮಾಡಿದ್ರೆ ಹೇಗೆ ಅಂತ? ನಾವು ಏನೇ ಮಾಡೋ ಕೊಟ್ರು ಫಸ್ಟ್ ನಾವು ನಂಬಬೇಕು ಅದನ್ನು. ಸೊ ನಾವು ನಂಬಿ ಮಾಡಿದಾಗ ಸಂಪೂರ್ಣ ಫಲ ಸಿಗುತ್ತೆ ಅಂತ ದೇವ್ರ ಮುಂದೇನು ಹೋಗಿ ಹಾಗೆ ಬೇಡ್ಕೊಳ್ತೀವಿ. ಮೊದಲನೇದಾಗಿ ನಾನು ಈ ಥರದ ಯೋಚನೆ ಇದೆ ಅಂತ ಬಂದಾಗಲೇ ಮಂಗಳೂರಿನ ಸುತ್ತಮುತ್ತ ಒಂದಷ್ಟು ದೈವ ನರ್ತಕರಾಗ್ಬೋದು, ದೈವಾರಾಧನೆ ಮಾಡುವಂಥ ಹಿರಿಯರಾಗ್ಬೋದು, ಅದಕ್ಕೆ ಸಂಬಂಧಪಟ್ಟಿರುವಂಥ ಮನೆಯವರಾಗ್ಬೋದು, ಎಲ್ಲ ವರ್ಗದ ಜನರನ್ನ ನಾನು ಹೋಗಿ ಭೇಟಿಯಾಗಿ ಅವ್ರ ಹತ್ರ ಕೇಳಿ ಹೇಗೆ ಇದನ್ನು ನಾನು ನಡ್ಕೊಳ್ಬೇಕು. ಯಾಕಂದರೆ ಒಂದು ಭಾಗದ ಜನರು ಮಾತ್ರ ಮಾಡ್ತಾರೆ, ನಾವೆಲ್ಲ ಮಾಡೋದಾದ್ರೆ ಹೇಗೆ ಸಿನಿಮಾಗೆ ಅಂತಂದಾಗ. ಆಗ ನನಗವ್ರು ಫಸ್ಟ್ ಹೇಳಿದ್ದೆ, ನೀನು ಸೀತಾ ಧರ್ಮಸ್ಥಳಕ್ಕೆ ಹೋಗು, ಮಂಜುನಾಥಸ್ವಾಮಿ ಹತ್ರ ಪ್ರೇ ಮಾಡು, ಯಾಕಂದರೆ ಇದೆಲ್ಲದಕ್ಕೂ ಮೂಲ ಅಲ್ಲಿದೆ, ಆ್ಯಂಡ್ ಡೆಫಿನೆಟ್ಲಿ ಹೆಗಡೆಯವರು ಕೂಡ. ಸೊ ನಾನು ಅಲ್ಲಿ ಹೋಗಿ ಹೆಗಡೆಯವ್ರ ಹತ್ರನೂ ಕೂಡ ಕೇಳ್ಕೊಂಡಿದ್ದೀನಿ, ಈ ಥರದ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಸೊ ಏನು ನಡ್ಕೋಬೇಕು ನಾನು ಅಂತ. ಇಲ್ಲಿ ಬಂದು ಹೇಳಿದೆಯಲ್ಲ, ಒಳ್ಳೆದಾಗುತ್ತೆ ಹೋಗು ಅಂತ ಹೇಳಿ ಕಳಿಸಿದ್ರು ನನಗೆ ಅವರು. ಸೊ ಅಲ್ಲಿಂದನೇ ನಾನು ಅದಕ್ಕೋಸ್ಕರ ನಮ್ಮ ಸೆಟ್ಟಲ್ಲಿ ನಾವು ಯಾವತ್ತೂ ನಾನ್ ವೆಜ್ ಮಾಡೋಕ್ಕೆ ಮಾಡ್ತಿರಲಿಲ್ಲ. ದೈವದ ಸ್ಥಾನ ಏನಿದೆ ಅಲ್ಲಿ, ಆ ಅಂಗಳದಲ್ಲಿ ಎಲ್ಲೂ ಕೂಡ ಯಾರು ಚಪ್ಪಲಿ ಹಾಕ್ಕೊಂಡು ಬರಂಗಿರಲಿಲ್ಲ. ಸೊ ಒಂದು ತಿಂಗಳು ಹತ್ತತ್ರಕ್ಕೆ ನಾನೇ ನಾನ್ ವೆಜ್ ಬಿಟ್ಟಿದ್ದೆ, ಅದು ಮಾಡೋದಕ್ಕಿಂತ ಮುಂಚೆನೇ ಕೂಡ. ಅಂದರೆ ಒಳಗಡೆ ನಮಗೊಂದು ಶುದ್ಧವಾಗಿದ್ದೀವಿ, ನಾವು ಕ್ಲೀನಾಗಿದ್ದೀವಿ, ಯಾಕಂದರೆ ದೈವ ಅಂದರೆ ಅಷ್ಟು ಒಂದು ಪವಿತ್ರವಾದಂಥ ಒಂದು ವಿಚಾರ ನಮಗೆ. ಹಾಗಾಗಿ ನಾನು ಚಿಕ್ಕ ವಯಸ್ಸಿಂದ ನಾವು ಅದನ್ನೇ ನಂಬ್ಕೊಂಡು ಬಂದಿರುವಂಥ ಒಂದು ಜನರಾಗಿರೋದ್ರಿಂದ ನನಗೆ ಅದರದ್ದು ಏನು ಏನು ಫಾಲೋ ಮಾಡಬೇಕನ್ನೋದು ಒಂದಷ್ಟು ಅದ್ಭುತವಾಗಿ ಗೈಡ್ ಮಾಡಿದ್ರು ಎಲ್ಲರೂ, ಅದೇ ಪ್ರಕಾರವೂ ನಡ್ಕೊಂಡು ಬಂದ್ವಿ.